ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಮ್ಮ, ಊಟನ ಶಿರಾಡಿ ಘಾಟಲ್ಲಿ ಹೋಗುವಾಗ ನಿಧಾನಕ್ಕೆ ಹೋಗ್ತೀವಲ್ಲ, ಆ ತರ ನಿಧಾನವಾಗಿ ಮಾಡಬೇಕು. ನೀನು ಮೈಸೂರು ಎಕ್ಸ್ಪ್ರೆಸ್ ವೇ ನಲ್ಲಿ ಹೋಗೋ ತರ ಮಾಡಿದ್ರೆ ಹೀಗೆ ಅನ್ಬೇಕಾಗುತ್ತೆ. ನಿಧಾನ ಊಟ ಮಾಡು. ದೇವ್ರೇ ದೇವ್ರೇ, ಇವ್ರು ಹೇಳ್ತಿರೋದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಸಿಂಕ್ ಆಗ್ತಿದೆಯಲ್ಲ, ನೋಡ್ತಿದ್ರೆ ಭಯ ಆಗ್ತಿದೆಯೇ. ಇರಮ್ಮ, ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ತಿ. ಅಯ್ಯೋ, ಹೊಟ್ಟೆ ತುಂಬ ಊಟ ಮಾಡ್ಬೇಕಮ್ಮ. ಸರಿ, ನಾನು ನಿನ್ನ ಬಲವಂತ ಮಾಡಲ್ಲ, ಅಲ್ಲಿ ಹೋಗಿ ಕೈ ತೊಳ್ಕೊಳಮ್ಮ. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿಗೆ ಸೇವೆ ಮಾಡ್ದಂಗಾಯ್ತು. ಈಕೆ ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದೆ, ಸಾಲ ಸಾಲ್ವ್ ಆಯ್ತು. ಡೀಲಿಂಗ್ ರಾಜು ಫಸ್ಟ್ ಟೈಮ್ ಸಾರಿ ಕೇಳ್ದ, ಇನ್ನು ಏನೇನು ಚಮತ್ಕಾರ ಆಗುತ್ತೋ ಏನೋ. ಹಾ ಗಿರಿ, ಫ್ರೆಶ್ ಫ್ರೂಟ್ಸ್ ತಂದಿದ್ನಲ್ಲ, ಎಲ್ಲಿದೆ? ಅಲ್ಲೇ ಅಡುಗೆ ಮನೇಲಿದೆ. ಹಾ, ಬೇಗ ಕೈ ತೊಳ್ಕೊಂಡು ಬಾ ಅಮ್ಮ, ನಿನಗೆ ಹಣ್ಣು ಕಟ್ ಮಾಡ್ಕೊಡ್ತೀನಿ. ಹಣ್ಣು ಕಟ್ ಮಾಡ್ಕೊಡ್ತೀನಿ. ಅಮ್ಮ, ನಾನೇನಾದ್ರೂ ತಟ್ಟೆಲಿ ಊಟ ಬಿಟ್ರೆ ಬೂಡೆ ಮೇಲೆ ಬಾರಿಸ್ತೀನಿ ಅನ್ನೋರು, ಈಗ ಅವರು ತಟ್ಟೆಲಿ ಅನ್ನ ಬಿಟ್ಟಿದ್ದಾರೆ, ಅವ್ರಿಗೆ ಹೊಡಿಲೇ ಇಲ್ಲ. ಇನ್ನು ಸ್ವಲ್ಪ ದಿವಸ ನಡಿಯಪ್ಪ, ಅವಳೇ ಬಾರಿಸ್ತಾಳೆ. ಇರ್ಬೇಕು ಮಾವಾ, ನೀ ಸ್ವಲ್ಪ ತಗೋಬೇಕು. ಏನು ಧೈರ್ಯ ಧೈರ್ಯ ಸಾಹಸ ಲಕ್ಷ್ಮಿ. ಆ ಮಹಾಲಕ್ಷ್ಮಿ ಬೆಳಗ್ಗೆ ಬೇಗ ಹೇಳ್ಬೇಕು. ಪಡ್ಡು ಹಂಚಲ್ಲಿ ಒಂದ್ಸಲಕ್ಕೆ ಐದೇ ಆಗೋದು, ಒಬ್ಬೊಬ್ರಿಗೆ ಆರು ಹೇಳ್ಬೇಕು ಅಂದ್ರು ಒಂದ್ ಏಳೆಂಟು ಸಲ ಬೇಯಿಸ್ಬೇಕು. ಯಾಕಾರೋ ಪಡ್ಡು ಮಾಡ್ತೀನಿ. ಇವ್ರೇನು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದಾರಲ್ಲ. ಆ ಹುಡುಗಿನ ನಮ್ಮ ಮನೆಗೆ ಯಾಕ್ರಿ ಕರ್ಕೊಂಬಂದ್ರಿ ಅಂತ ಎತ್ತಿ ಕೇಳ್ತೀನಿ. ರೀ ಎದೇಳ್ರಿ ಮೇಲೆ. ನನಗೆ ಗೊತ್ತು ನೀವು ಮೈ ತುಂಬ ರೊಗ್ಗ ಹೊತ್ಕೊಂಡು ಯಾಕೆ ಮಲಗಿದ್ದೀರಾ ಅಂತ. ನಾನು ಎಲ್ಲಿ ಏನು ಕೇಳ್ಬಿಡ್ತೀನೋ ಅಂತ ಡ್ರಾಮಾ ಮಾಡ್ತಾ ಇದ್ದೀರಲ್ವ? ನಿದ್ದೆ ಮಾಡ್ತಿಲ್ಲ ನೀವು, ನನಗೆ ಗೊತ್ತು ರೀ, ನಂಗೆ ಚೆನ್ನಾಗಿ ಗೊತ್ತು. ರೀ ಎದೇಳ್ರಿ ಮೇಲೆ. ರೀ ಗುರ್ತು ಪರಿಚಯ ಇದೆ, ಹೇಗ್ರಿ ಮನೆ ಕರ್ಕೊಂಬರ್ತೀರಾ ನೀವು? ಹೋಗ್ಲಿ ಬಿಡು, ಅತಿಥಿ ಸತ್ಕಾರ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ನಿಮ್ಮ ಅತಿಯಾದ ಕಾಳಜಿ ನನಗೆ ಯಾಕೋ ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ. ಇಂದು ಇಷ್ಟು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಇನ್ನು ಮಲಗಿದ್ದೀರಾ? ಎದ್ದೇಳ್ರಿ ಎದ್ದೇಳ್ರಿ ಮೇಲೆ. ನನ್ನ ರೂಮಲ್ಲಿ ಈ ಹುಡುಗಿ ಮಲಗಿದಾಳಲ್ಲ. ಹಲೋ ಮಿಸ್, ಹಲೋ ಹಲೋ, ಎದ್ದೇಳ್ರಿ ಮೇಲೆ, ಹೇಳ್ರಿ ಮೇಲೆ. ಯಾರೋ ಕುಂಕರ್ಣನ್ ಕಜಿನ್ ಸಿಸ್ಟರ್ ಇರ್ಬೇಕು, ಇಷ್ಟೆಲ್ಲ ಕಿರ್ಚಾಡ್ತಾ ಇದೀನಿ, ಹೆಂಗ್ ಮಲಗಿದಾಳ ನೋಡು. ಯಾಕೊಂದು ಬಡ್ಕೋತಿದ್ಯ? ಮಲಗಿರೋರ್ಗೆ ಎಚ್ಚರ ಆಗಲ್ವಾ? ಅದೇನು ಹೇಳ್ತೀವಿ ಅರ್ಥ ಆಗಂಗ್ ಹೇಳು. ಏನ್ ಎದ್ದೇಳಿ ಅಂತ ತಾನೇ ಬಡ್ಕೋತಾ ಇರೋದು? ನಿನ್ನ ಸೌಂಡ್ ಸ್ವಲ್ಪ ಕಮ್ಮಿ ಮಾಡು ಪಾಪ, ಅಲ್ಲಿ ಡಿಸ್ಟರ್ಬ್ ಆಗಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ, ಇವ್ರು ಯಾಕ್ರಿ ಇಲ್ಲಿ ಮಲ್ಕೋಬೇಕು? ಅದು ಗಿರಿ, ಇನ್ಮೇಲೆ ಲಕ್ಷ್ಮಿ ಅಲ್ಲಲ್ಲ ನನ್ನ ಪಾಲಿನ ಮಹಾಲಕ್ಷ್ಮಿ ಇಲ್ಲೇ ಮಲಗ್ತಾಳೆ. ಏನಂತ್ರಿ? ಓ, ಯು ವಾಂಟ್ ಮೀ ಟು ಟ್ರಾನ್ಸ್ಲೇಟ್ ಇಟ್ ಇನ್ ಇಂಗ್ಲಿಷ್? ಹೆನ್ಸ್ ಫೋರ್ತ್ ಶಿ ವಿಲ್ ಸ್ಲೀಪ್ ಯುವರ್ ಓನ್ಲಿ. ಶಟ್ ಅಪ್, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಯು ಇಲ್ಲೇ ಮಲ್ಕಿದ್ರೆ ನಾ ನಿಮ್ ತಲೆ ಮೇಲೆ ಮಲ್ಕೊಳ್ಳ? ತಲೆ ಮೇಲೆ ಬಿಡಕ್ರಿ, ಹೊರಗಡೆ ಮಲ್ಕೋ. ಇಲ್ಲ ಇಲ್ಲ ಇಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಹೆಂಡತಿ ಮುಂದೆನೆ ಇನ್ಯಾವುದೋ ಹೆಣ್ಣಿಗೆ ಊಟ ಬಡಿಸಿ ಬೀಸಣಿಕೆನಲ್ಲಿ ಗಾಳಿ ಬೀಸಿ ಒಂದು ಹಣ್ಣು ಹೆಚ್ಚಿಕೊಟ್ರು, ಮತ್ತೆ ಒಂದು ಮಾತು ಕೇಳಲಿಲ್ಲ. ಇದ್ದಿದ್ದೆ ಒಂದು ಆಪಲ್, ನೀನ್ ಕೇಳಿದ್ರು ನಾನು ಕೊಡ್ತಾ ಇರ್ಲಿಲ್ಲ. ಮದ್ವೆ ಆಗಿ 17 ವರ್ಷಗಳಾದ್ರೂ ನನ್ ಹತ್ರ ಸ್ನೋ ಪೌಡರ್ ಆದ್ರೂ ಕೇಳಿದಿನ? ಇತ್ತೀಚೆಗೆ ಚಿನ್ನದ ಬಳೆ ಕೇಳಿರ್ಲಿಲ್ವಾ? ಓಹೋ, ಚಿನ್ನದ ಬಳೆನ ತಗೊಂಬಂದಂಗ್ ಮಾಡಿ ಹಂಗೆ ವಾಪಸ್ ತಗೊಂಡ್ ಹೋಗ್ಲಿಲ್ವಾ? ನಾನ್ ಕೇಳ್ತಿರೋದು ಸ್ನೋ ಪೌಡರ್ ಬಗ್ಗೆ.
ಯಾರೋ ಬಿನ್ನಾಣ್ ಕಿತ್ತಿ ಬಂದ್ಲು ಅಂತ ಕಟ್ಕೊಂಡಿರೋ ಹೆಂಡ್ತಿನ ಆಚೆ ಮಲ್ಕೋ, ಇವಳಿಲ್ಲೇ ಮಲ್ಕೋತಾಳೆ ಅಂತ ಹೇಳ್ತಿದಿರಲ್ಲ, ಇದು ನ್ಯಾಯನ ನೀತಿನ ಧರ್ಮನ ದೇವರೇ? ನೀವೇ ನೀವೇ ನಿಮ್ ಕೈಯಾರೆ ಕಟ್ಟಿರೋ ಈ ತಾಳಿಗೆ ನೀವ್ ಕೊಡೋ ಬೆಲೆ ಇಷ್ಟೇನಾ? ನೀವ್ ಕಟ್ಕೊಂಡಿರೋ ಹೆಂಡ್ತಿ ಕೊಡೋ ಮರ್ಯಾದೆ ಇಷ್ಟೇನಾ ದೇವರೇ? ಮಾ ಕಲಿಯುಗದ ಕಲ್ಪನಾ, ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಹಿಂಗ್ ಬವರಾಗಿ ಆಡ್ತಾ ಇದ್ಯಾ? ಆಕೆ ಎಲ್ಲಿ ಮಲಗ್ತಾಳೆ? ನೀನು ಹೊರಗೆ ಮಲಗ್ತೀಯ ಅಂದ್ರೆ ನೀನು ಒಬ್ಬಳೆ ಹೊರಗೆ ಮಲಗ್ತೀಯ ಅಂತ ಅರ್ಥ ಅಲ್ಲ. ನಾನು ನೀನು ಒಟ್ಟಿಗೆ ಮಲಗ್ತೀವಿ ಅಂತ. ನಾನೆಲ್ಲೋ ನೀನೆಲ್ಲೋ ಅಲ್ಲ, ನೀನೆಲ್ಲೋ ನಾನಲ್ಲೇ. ಓಹ್ ಹೌದಾ? ಆಗ ಸಾರಿ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸತ್ತೆ, ಸಾರಿ. ಆದ್ರೂ ನಾವು ಆಚೆ ಮಲಗ್ತೀವಿ, ಓಕೆ. ಇವು ಇಲ್ಲಿ ಮಲಗ್ತಾಳೆ ಯಾಕೆ? ನಾವು ಆಚೆ ಮಲಗ್ತೀವಲ್ಲ ಅದಕ್ಕೆ. ಅಯ್ಯೋ ಅದಲ್ಲ, ಅದೇ ಅದೇ ಯಾಕೆ? ಯಾಕೆ ಅಂದ್ರೆ ನಾವಲ್ಲಿ ಇವಳಿಲ್ಲಿ ಅಷ್ಟೇ. ನೀನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ನಾನು ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಕೊಡ್ತೀನಿ. ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ಸತ್ತೋದ್ನಂತೆ. ಕತೆ ಮುಗೀತು. ಸತ್ಮೇಲೆ ಇನ್ನೆಷ್ಟಿರುತ್ತೆ? ಬಾ ಬಾ ಮಲ್ಕೋಣ. ದೋಸೆ ಮಾಡಿದ್ಯಾ? ನನಗ್ ದೋಸೆ ಬೇಡ 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 ಅಂದ್ರೆ ಬೇಡ ಅಷ್ಟೇ. ಏಯ್, ನಿನಗೋಸ್ಕರ ಪಡ್ಡು ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದೆ, ನೀನ್ ಪಡ್ಡು ಬೇಡ ಅಂದೆ. ಅದೇ ಹಿಟ್ಟಲ್ಲಿ ಈಗ ದೋಸೆ ಮಾಡಿದ್ರೆ ದೋಸೆನು ಬೇಡ ಅಂತಿದ್ಯನೋ? ನಾನು ಪಡ್ಡು ಬೇಡ ಅಂದೆ, ದೋಸೆ ಬೇಕು ಅಂತ ಹೇಳಿದ್ನ. ತಲೆ ಮೇಲೆ ಹಾಕ್ತೀನಿ ನೋಡು. ಓಹೋ, ಸುಮ್ನೆ ತಿನ್ನೋ. ಇವನೇನ್ ದೊಡ್ಡ ಮನೆ ಯಜಮಾನ, ಇವ್ನ್ ಕೇಳಿದ್ನೆಲ್ಲ ನಾನು ಬೇಸಾಕೊಂಡು ಕುತ್ಕೋತೀನಿ. ನಿಂಗ್ ಹಂಗೂ ಏನಾದ್ರೂ ಬೇಕು ಅಂದ್ರೆ ನಿಮ್ಮ ಅಪ್ಪನ್ ಕೇಳ್ಕೋ ಹೋಗು. ನನ್ ಅಪ್ಪನ್ ಕೇಳಾಯ್ತು, ನೀನ್ ಹೇಳಿದ ಡೈಲಾಗ್ ಅನ್ನ ಅವರು ಹೇಳಿದ್ರು. ಅಮ್ಮ ಅಪ್ಪ ಕೇಳಿದ್ರೆ ತಿನ್ಕೊಂಡು ಹೋಗಿ ಅಂತಾರೆ, ಇನ್ನ ಸಪರೇಟ್ ಆಗಿ ಮಾಡ್ಕೊಡ್ತಾರ? ಕೊಟ್ಟಿರೋದನ್ನ ತಿನ್ನಿಸ್ಕಂದ. ಪ್ರಣಿ, ನಾನು ಆವಾಗ್ಲೇ ನಿಮ್ಮಪ್ಪಂಗೆ ಇರೋದ್ ತಿನ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಸಾರಿ ಅಮ್ಮ, ತಿನ್ಕೊಂಡು ಹೋಗಿ ಅಂತ ಹೇಳಿರಲ್ಲ, ಅದೇ ತಿಂದಾದ್ಮೇಲೆ ಹೋಗಿ ಅಂದಿದ್ಯಲ್ಲ. ಪ್ರಣಿ, ನೀನು ನನ್ನ ಆಡ್ಕೋತಿಯೇನೆ? ಬೆಳಗ್ಗೆ ಬೇಕಾಯ್ತು ನಿಮ್ಮೆಲ್ರಿಗೂ ತಿಂಡಿ ಮಾಡಿಕೊಟ್ಟು ಮಧ್ಯಾಹ್ನ ಲಂಚ್ ಬಾಕ್ಸ್ ಮಾಡ್ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ನಿಮ್ಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ. ಏನೋ ಸಮಯ ಸಂದರ್ಭ, ನೀವುಗಳು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೀನ್ ಗಂಡನ್ ಮನೆಗೆ ಹೋಗ್ತೀಯಲ್ಲ, ಆಗ ಗೊತ್ತಾಗತ್ತೆ ನಿನಗೆ. ಏನ್ ತಿಂತಾ ಇದ್ದೀರಾ? ದೋಸೆನಾ? ತಿನ್ನಿ ತಿನ್ನಿ. ಲಕ್ಷ್ಮಿ ಅಮ್ಮ, ಮಹಾಲಕ್ಷ್ಮಿ. ಹಾ ಸರ್, ಬಂದೆ. ಬಾಮ್ಮ ಬಾಮ್ಮ, ಕೂತ್ಕೋ ಕೂತ್ಕೋ. ಎಕ್ಸ್ಕ್ಯೂಸ್ ಮಿ, ಒಂದು ಪ್ಲೇಟ್ ಕೊಡುಗಿರಿ. ನೋಡಮ್ಮ, ನಿನಗೋಸ್ಕರ ಬಿಸಿ ಬಿಸಿ ಪೂರಿ ತಂದಿದ್ದೀನಿ. ಪೂರಿ ಆಯಿಲು ನೀನು ಒಂದು ಡಯಟ್ ಕಾನ್ಷಿಯಸ್ ಆದರೆ ಬಿಸಿ ಬಿಸಿ ಇಡ್ಲಿ ತಂದಿದ್ದೆ. ಇಡ್ಲಿ ತಿನ್ನಬೇಕಾದ್ರೆ ಒಂಚೂರು ಬೋರ್ ಆಗುತ್ತೆ, ಅದಕ್ಕೆ ಚಕ್ಲಿ ನಿಪ್ಪಟ್ಟು ನೆನೆಸ್ಕೊಳ್ಳಕ್ಕೆ. ಚಟ್ನಿ ಕೂಡ ಕೊಟ್ಟಿದ್ದಾರೆ ಪಾರ್ಸಲ್ಲು. ಎಲ್ಲವನ್ನು ಭರ್ಜರಿಯಾಗಿ ಸೇವಿಸಬಹುದು, ಸೇವಿಸು. ಅಯ್ಯೋ ಸರ್, ಇದೆಲ್ಲ ಯಾಕೆ ತೊಂದ್ರೆ? ತಿನ್ನಕ್ಕೆ. ಅಯ್ಯೋ ಅಲ್ಲ ಸರ್, ನಿಮ್ಗೆ ಕಷ್ಟೊಂದು ತೊಂದರೆ ಅಂತ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಇಲ್ಲಮ್ಮ. ಪಾಸ್ತಾ ಲಸಾನಿಯಾ ಎಲ್ಲ ಪ್ಲಾನ್ ಮಾಡಿದ್ದೆ, ಅದು ನಮ್ಮ ಭಾರತೀಯ ಆಹಾರ ಪದ್ಧತಿಗೆ ಸಲ್ಲೋಲ್ಲ ಅಂತ ಹೇಳಿ ಇಷ್ಟಕ್ಕೆ ಸೀಮಿತ ಆಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.